ಅತ್ತ ಸಿದ್ದು ಸಿಎಂ ಟೈಮ್ ಬಾಂಬ್ ನಂದು ಒಂದರಿ. ಆದ್ರೆ ಇತ್ತ ದಲಿತ ಸಿಎಂ ಕೂಗು ಮತ್ತೆ ಮುಂಚೂಣಿಗೆ ಬಂದಿದೆ. ಆದ್ರೆ ಪದೇ ಪದೇ ಆ ಬಗ್ಗೆ ಮಾತಾಡಿ ನನಗೆ ಅವಮಾನ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ ಖರ್ಗೆ. ಅವರು ಎಂದೋ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಖರ್ಗೆ ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡಿ, ಪದೇ ಪದೇ ಅವಮಾನ ಮಾಡಬೇಡಿ ಆ ಜಾಗ. ಅವ್ರಿಗೂ ಎಲ್ಲ ಸೇರಿ ಒಂದು ಅವಕಾಶ ಸಿಗಬೇಕು. ಸಿದ್ದು ಸಿಎಂ ವಿವಾದದ ನಡುವೆ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗೆದ್ದಿದೆ. ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಯಾವಾಗಲೂ ಸಿಎಂ ಆಗಬೇಕಿತ್ತು ಎಂಬ ಮಾತು ಕಲಬುರಗಿಯಲ್ಲಿ ಸೌಂಡ್ ಮಾಡಿದೆ. ಈ ಹಿಂದೆನೂ ಇಂತಹದೇ ವಿಷಯ ಬಂದು ಹೋಗಿತ್ತು, ಇದೀಗ ಮತ್ತೆ ಮುಖ್ಯವಾಹಿನಿಗೆ ಬಂದಿದೆ. ಇದಕ್ಕೆ ಪುನರ್ಜನ್ಮ ನೀಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಸಿಎಂ ಕುಮಾರಸ್ವಾಮಿ ಚಿಂಚೋಳಿ ಪ್ರಚಾರದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ. ಅವರು ಎಂದೋ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಹಲವಾರು ರಾಜಕೀಯದ ಒಂದು ತೀರ್ಮಾನಗಳನ್ನು ನಮ್ಮನ್ನೂ ಒಳಗೊಂಡಂತೆ ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳಲ್ಲಿ ಇವತ್ತು ಖರ್ಗೆ ಅವರಿಗೆ ಎಲ್ಲ ಒಂದು ಕಡೆ ಅವರ ಒಂದು ಪರಿಶ್ರಮಕ್ಕೆ ಆ ಒಂದು ಸ್ಥಾನವನ್ನು ಕೊಡ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಕಡೆ ಲೋಪ ಆಗಿರ್ತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲೂ ಇದೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ರಾಜ್ಯದಲ್ಲಿ ಸಿದ್ದು ಸಿಎಂ ಅಭಿಯಾನ ಜೋರಾಗಿಯೇ ಸದ್ದು ಮಾಡ್ತಿದೆ. ಕೈಕಲಿಗಳೇ ಈ ವಿಷಯ ಹರಟಿದ್ದು ಆಯ್ತು, ದೋಸ್ತಿ ನಡುವೆ ದಂಗಲ್ ಶುರುವಾಗಿದ್ದು ಆಯ್ತು, ಇನ್ನು ಆ ಬೆಂಕಿಯೇ ಆರಿಲ್ಲ. ಇಂತಹ ವೇಳೆಯಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಕೇಳಿ ಬಂದಿದೆ. ಚಿಂಚೋಳಿಯಲ್ಲಿ ಕುಮಾರಸ್ವಾಮಿ ಆಡಿದ ಮಾತು ಕೇಳಿಸಿಕೊಂಡ ಯಡಿಯೂರಪ್ಪ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ನಾಳೆನೇ ಖರ್ಗೆ ಸಾಹೇಬ್ರನ್ನ ಸಿಎಂ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಕೇಳ್ತೇನೆ, ಕುಮಾರಸ್ವಾಮಿಗೆ ರಾಜೀನಾಮೆ ಕೊಟ್ಟು ಖರ್ಗೆ ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡಿ. ಇವರೇನು ಹೇಳೋದು, ಹಿಂದೆ ಅವರಾಗಬೇಕಾಗಿತ್ತು, ಹೌದಲ್ಲ, ಅವ್ರ ಕನಸು ನೆನೆಸಿ ಆಗಬೇಕಲ್ಲ, ನಾಳೆನೇ ರಾಜೀನಾಮೆ ಕೊಟ್ಟು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಆದ್ರೆ ಇಂತ ಹುಬ್ಬಳ್ಳಿಯಲ್ಲಿ ದಲಿತ ಸಿಎಂ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ದಲಿತ ಸಿಎಂ ಹೇಳಿ ನನಗೆ ಅಪಮಾನ ಮಾಡಬೇಡಿ, ಚುನಾವಣಾ ಸಂದರ್ಭದಲ್ಲಿ ಇಂತಹ ಹೇಳಿಕೆ ಬರುತ್ತವೆ, ನಂತರ ನಾನು ಈ ಬಗ್ಗೆ ಕೇಳಲ್ಲ, ಅವರು ಹೇಳಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇತ್ತ ದಲಿತರಿಗೂ ಅವಕಾಶ ಸಿಗಬೇಕು ಅಂದಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ. ನೀವು ಪದೇ ಪದೇ ಅವಮಾನ ಮಾಡಬೇಡಿ ಆ ಜಾಗ, ಯಾಕಂದ್ರೆ ಬಹಳಷ್ಟು ಜನರು ತಲೆಗದೆ ನಿಮಗ ಸಹನೆ ಇಲ್ಲ ಅಂದ್ರೆ ನೀವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿ, ನನಗೆ ಲೀಡರ್ ಅಂತ ಹೇಳಿ, ಬಟ್ ಡೋಂಟ್ ಇನ್ಸಲ್ಟ್ ಅವರ್ ಕಮ್ಯುನಿಟಿ. ಏನಪ್ಪ ಅಂದ್ರೆ ದಲಿತರಿಗೆ ಹರಿಜನರಿಗೆ ಏನಿದೆ, ಇವು ಚುನಾವಣೆ ದೃಷ್ಟಿಯಿಂದ ಇರ್ತವೆ ಹೊರತಾಗಿ ಈ ಚುನಾವಣೆ ಆದ್ಮೇಲೆ ಇದು ಯಾರು ನೀವು ನನಗೆ ಕೇಳಲ್ಲ ಅವರು ಕೇಳಲ್ಲ ಕೂಡ. ಎಲ್ಲ ಸಮಾಜಕ್ಕೂ ಅವಕಾಶಗಳು ಸಿಗಬೇಕು. ದಲಿತರಲ್ಲಿ ಸಮರ್ಥರು ಬಡ ಜನ ಇದ್ದಾರೆ, ಯೋಗ್ಯರಿದ್ದಾರೆ, ಸಮರ್ಥರು ವಿವೇಚನೆ ಉಳ್ಳಂತಹ ಲೀಡರ್ ಇದ್ದಾರೆ, ಅವ್ರಿಗೂ ಎಲ್ಲ ಸೇರಿ ಒಂದು ಅವಕಾಶ ಸಿಗಬೇಕು. ಮೇ 23ರ ನಂತರ ರಾಜಕೀಯದಲ್ಲಿ ಭೂಕಂಪ ಆಗುತ್ತೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಮತ್ತೊಂದೆಡೆ ಹಲವು ಮಾಸ್ ಲೀಡರ್ಗಳು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ನಡುವೆ ದಲಿತ ಸಿಎಂ ಕೂಗು ಈಗ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.